ಏಪ್ರಿಲ್ 2ಕ್ಕೆ ಮಂಡ್ಯದಲ್ಲಿ ಸಭೆಯನ್ನ ಕರೆದಿದ್ದಾರೆ ಸಂಸದೆ ಸುಮಲತಾ ಅವರು. ತೀವ್ರ ಕುತೂಹಲಕ್ಕೆ ಕಾರಣವಾಗಿದೆ ಸಂಸದೆ ಸಭೆ ಕರೆದಿರೋದು. ಸ್ವಾಭಿಮಾನಿ ಸಂಸದೆ ಈಗ ಸಭೆಯನ್ನ ಕರೆದಿದ್ದಾರೆ. ಮಂಡ್ಯದ ಸಿಲ್ವರ್ ಜುಬ್ಲಿ ಪಾರ್ಕ್ ನಲ್ಲಿ ಮೀಟಿಂಗ್ ಆಯೋಜನೆ ಆಗಿದೆ. ಇವತ್ತು ಬೆಂಗಳೂರಿನಲ್ಲಿ ಬೆಂಬಲಿಗರ ಸಭೆಯನ್ನ ನಡೆಸಿ ನಿರ್ಧಾರವನ್ನ ಕೂಡ ತೆಗೆದುಕೊಳ್ತಾರೆ. ಅವತ್ತಿನ ಸಭೆಗೆ ನಟ ದರ್ಶನ್ ಯಶ್ ಕೂಡ ಭಾಗಿ ಆಗ್ತಾರೆ ಅಂತ ಹೇಳಲಾಗ್ತಾ ಇದೆ. ಕಳೆದ ಬಾರಿ HDK ಪುತ್ರ ನಿಖಿಲ್ ವಿರುದ್ಧ ಸ್ಪರ್ಧೆಯನ್ನು ಮಾಡಿದ್ದು, ಈ ಬಾರಿ ಕುಮಾರಸ್ವಾಮಿ ವಿರುದ್ಧವೇ ಅವರು ಸ್ಪರ್ಧೆಯನ್ನ ಮಾಡ್ತಾರಾ, ತಮ್ಮ ಮುಂದಿನ ನಡೆ ಏನು ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಕುತೂಹಲ ಆಗೇ ಇದೆ. ನಿನ್ನೆಯಷ್ಟೇ ವಿಜೇಂದ್ರ ಅವರನ್ನ ಅವರು ಭೇಟಿಯಾಗಿ ಮಾತುಕತೆಯನ್ನ ಕೂಡ ನಡೆಸಿದ್ರು. ಒಂದ್ ಕಡೆ ವಿಜೇಂದ್ರ ಅವರು ಅವರನ್ನ ಮನವೊಲಿಸುವಂತಹ ಕೆಲಸವನ್ನ ಕೂಡ ಮಾಡಿದ್ದಾರೆ, ಮೈತ್ರಿ ಅಭ್ಯರ್ಥಿಯನ್ನ ಬೆಂಬಲಿಸಿ ಅಂತ ಕೂಡ ಕೇಳ್ಕೊಂಡಿದ್ದಾರೆ. ಆದರೂ ಕೂಡ ಸುಮಲತಾ ಅವರು ತಮ್ಮ ನಿರ್ಧಾರವನ್ನ ಇನ್ನೂ ಕೂಡ ಪ್ರಕಟ ಮಾಡಿಲ್ಲ. ಬೆಂಗಳೂರಿನಲ್ಲಿ ಅವರು ಸಭೆಯನ್ನ ನಡೆಸಿ ನಂತರ ಏಪ್ರಿಲ್ 2ರಂದು ಮಂಡ್ಯದಲ್ಲೂ ಕೂಡ ಸಭೆಯನ್ನ ಕರೆದಿದ್ದಾರೆ. ಈ ಸಭೆಗೆ ವಿಶೇಷವಾಗಿ ಯಶ್ ಹಾಗೆ ದರ್ಶನ್ ಕೂಡ ಬರ್ತಾರೆ ಅಂತ ಹೇಳಲಾಗ್ತಾ ಇದೆ. ನಮ್ಮ ಸಂಸತ್ ಸದಸ್ಯರಾದಂತಹ ಸುಮಲತಾ ಅಂಬರೀಶ್ ಅವರ ನಿವಾಸದಲ್ಲಿ ಎಲ್ಲ ಇಡೀ ತಾಲೂಕಿನ 8 ತಾಲೂಕಿನ ಎಲ್ಲ ಪ್ರಮುಖರು ಇವತ್ತು ಅವಾಗ್ಲಿಂದನೂ ಕೂಡ ನಾವು ಬಂದ್ಬೇಕು, ಮಾತಾಡ್ಬೇಕು ಈ ಟಿಕೆಟ್ ವಿಚಾರವಾಗಿ ಅಂತ ಹೇಳಿ ಎಲ್ಲ ವಿಚಾರನ ಚರ್ಚೆ ಮಾಡ್ತಾ ಇದ್ವಿ. ಸೊ ಅವರು ಎಲ್ಲ ಇವತ್ತು ಶನಿವಾರ ಬನ್ನಿ ಅಂತೇಳಿ ನಮಗೆ ಟೈಮ್ ಕೊಟ್ಟಿದ್ರು. ಆ ನಿಟ್ಟಿನಲ್ಲಿ ಎಲ್ಲ 8 ತಾಲೂಕಿಂದ ಪ್ರಮುಖರೆಲ್ಲ ಸೇರ್ಕೊಂಡು, ಬರೀ ಪ್ರಮುಖರು, ಒಂದಷ್ಟು ಜನ ಪ್ರಮುಖರು, ಒಂದು 500ರಿಂದ 600 ಜನ ಒಂದು ಅಸೆಂಬಲ್ ಆಗಿ ಒಂದು ಚರ್ಚೆಯನ್ನು ಮಾಡ್ತಾ ಇದ್ವಿ. ಮುಂದಿನ ರಾಜಕೀಯ ವಿಚಾರಗಳ ಬಗ್ಗೆ, ರಾಜಕೀಯ ಮುಂದೆ ಏನು ನಿರ್ಧಾರ ತಗೊಳ್ಬೇಕು ಅನ್ನೋ ವಿಚಾರದಲ್ಲಿ ಚರ್ಚೆಗಳು ನಡೆಯುತ್ತೆ ಅಸೆಂಬ್ಲಿ. ಈಗ 2019ರಲ್ಲೂ ಕೂಡ ಅವರು ಏನು ಚುನಾವಣೆಗೆ ನಿಲ್ತೀನಿ ಅಂತೇನು ಹೇಳಿರಲಿಲ್ಲ. ನಾವೆಲ್ಲರೂ ಕೂಡ ಹೋಗಿ ಒತ್ತಾಯ ಮಾಡಿದಂಥ ಸಂದರ್ಭದಲ್ಲಿ ಅವರು ಜನಕ್ಕೆ ಮನ್ನಣೆ ಕೊಟ್ಟು ಸ್ಪರ್ಧೆಯನ್ನು ಮಾಡಿರ್ತಕ್ಕಂಥದ್ದು ನಿಮಗೆಲ್ರಿಗೂ ಗೊತ್ತಿರುವಂಥ ವಿಚಾರ. ಸೊ ಆ ನಿಟ್ಟಿನಲ್ಲಿ ಈಗ ಜನಗಳ ಅಭಿಪ್ರಾಯವೇ ಅಂತಿಮ ಅಂತೇಳಿ ನಮ್ಮ ನಾಯಕಿಯಾದಂಥ ಸುಮಲತಾ ಅಂಬರೀಶ್ ಅವರು ಹೇಳಿರೋದ್ರಿಂದ ಜನಗಳು ಏನು ಹೇಳ್ತಾರೆ ಆ ತೀರ್ಮಾನಕ್ಕೆ ಎಲ್ಲರೂ ಕೂಡ ನಮ್ಮ ನಾಯಕಿಯಾದಂಥ ಸುಮಲತಾ ಅಂಬರೀಶ್ ಅವರು ನಮ್ಮ ಸಂಸತ್ ಸದಸ್ಯರಾದಂಥ ಸುಮಲತಾ ಅಂಬರೀಶ್ ಅವರ ನಿವಾಸದಲ್ಲಿ ಎಲ್ಲ ಇಡೀ ತಾಲೂಕಿನ 8 ತಾಲೂಕಿನ ಎಲ್ಲ ಪ್ರಮುಖರು ಇವತ್ತು ಅವಾಗ್ಲಿಂದನೂ ಕೂಡ ನಾವು ಬಂದಬೇಕು, ಮಾತಾಡಬೇಕು ಈ ಟಿಕೆಟ್ ವಿಚಾರವಾಗಿ ಅಂತೇಳಿ ಎಲ್ಲ ವಿಚಾರನ ಚರ್ಚೆ ಮಾಡ್ತಾ ಇದ್ವಿ. ಸೊ ಅವರು ಎಲ್ಲ ಇವತ್ತು ಶನಿವಾರ ಬನ್ನಿ ಅಂತೇಳಿ ನಮಗೆ ಟೈಮ್ ಕೊಟ್ಟಿದ್ರು. ಆ ನಿಟ್ಟಿನಲ್ಲಿ ಎಲ್ಲ 8 ತಾಲೂಕಿಂದ ಪ್ರಮುಖರೆಲ್ಲ ಸೇರ್ಕೊಂಡು, ಬರೀ ಪ್ರಮುಖರು, ಒಂದಷ್ಟು ಜನ ಪ್ರಮುಖರು, ಒಂದು 500ರಿಂದ 600 ಜನ ಒಂದು ಅಸೆಂಬಲ್ ಆಗಿ ಒಂದು ಚರ್ಚೆಯನ್ನು ಮಾಡ್ತಾ ಇದ್ವಿ. ಮುಂದಿನ ರಾಜಕೀಯ ವಿಚಾರಗಳ ಬಗ್ಗೆ, ರಾಜಕೀಯ ಮುಂದೆ ಏನು ನಿರ್ಧಾರ ತಗೊಳ್ಬೇಕು ಅನ್ನೋ ವಿಚಾರದಲ್ಲಿ ಚರ್ಚೆಗಳು ನಡೆಯುತ್ತೆ ಅಸೆಂಬ್ಲಿ. ಈಗ 2019ರಲ್ಲೂ ಕೂಡ ಅವರು ಏನು ಚುನಾವಣೆಗೆ ನಿಲ್ತೀನಿ ಅಂತೇನು ಹೇಳಿರಲಿಲ್ಲ. ನಾವೆಲ್ಲರೂ ಕೂಡ ಹೋಗಿ ಒತ್ತಾಯ ಮಾಡಿದಂಥ ಸಂದರ್ಭದಲ್ಲಿ ಅವರು ಜನಕ್ಕೆ ಮನ್ನಣೆ ಕೊಟ್ಟು ಸ್ಪರ್ಧೆಯನ್ನು ಮಾಡಿರ್ತಕ್ಕಂಥದ್ದು ನಿಮಗೆಲ್ರಿಗೂ ಗೊತ್ತಿರುವಂಥ ವಿಚಾರ. ಸೊ ಆ ನಿಟ್ಟಿನಲ್ಲಿ ಈಗ ಜನಗಳ ಅಭಿಪ್ರಾಯವೇ ಅಂತಿಮ ಅಂತೇಳಿ ನಮ್ಮ ನಾಯಕಿಯಾದಂಥ ಸುಮಲತಾ ಅಂಬರೀಶ್ ಅವರು ಹೇಳಿರೋದ್ರಿಂದ ಜನಗಳು ಏನು ಹೇಳ್ತಾರೆ ಆ ತೀರ್ಮಾನಕ್ಕೆ ಎಲ್ಲರೂ ಕೂಡ ನಮ್ಮ ನಾಯಕಿಯಾದಂಥ ಸುಮಲತಾ ಅಂಬರೀಶ್ ಅವರು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ, ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.